ಶ್ರೀ ಗುರುಭ್ಯೋ ನಮಃ. ಮನುಷ್ಯ ಜ್ಞಾನಿಯಾಗಿ ಪರಮಪದವಾದಂತಹ ಮೋಕ್ಷವನ್ನು ಪಡೆಯಬೇಕಾದರೆ ಯಾವುಗಳನ್ನು ಪರಿತ್ಯಜಿಸಬೇಕು, ಯಾವುಗಳನ್ನು ಬಿಡಬೇಕು ಎನ್ನುವುದನ್ನು ಬಹಳ ಸುಂದರವಾಗಿ ನಮಗೆ ಭಾಗವತ ತಿಳಿಸಿಕೊಡುತ್ತೆ. ವಿಧರ್ಮ ಪರಧರ್ಮಶ್ಚ ಆಭಾಸ ಉಪಮಾಚಲ ಅಧರ್ಮಶಾಖಾ ಪಂಚೇಮ ಧರ್ಮಜ್ಞೋ ಧರ್ಮವತ್ಯಜೇತ್. ಮತ್ತೊಬ್ಬರು ಮಾಡುವಂತಹ ಸತ್ಕರ್ಮಗಳಿಗೆ ವಿಘ್ನವನ್ನು ಉಂಟು ಮಾಡುವ ವಿಧರ್ಮ, ಸ್ವವಿಹಿತವಾಗದೇ ಇದ್ದಂತಹ ಪರರ ಧರ್ಮವನ್ನು ಆಚರಣೆ ಮಾಡುವುದು, ಸಕಾಮಕರ್ಮ ರೂಪವಾದಂತಹ ಆಭಾಸ, ಒಳಗೆ ಭಕ್ತಿ ಇಲ್ಲದೆ ಜನರಿಗೆ ಮೋಸ ಮಾಡಬೇಕೆಂಬ ಇಚ್ಛೆಯಿಂದ ಮಾಡುವ ಡಾಂಭಿಕತನ ಉಪಮಾಧರ್ಮ, ವೇದ ವಿರುದ್ಧವಾದ ತಾನೇ ಊಹಿಸಿಕೊಂಡು ಮಾಡುವಂತಹ ಛಲಧರ್ಮ, ಈ ಐದನ್ನು ಅಧರ್ಮಗಳು ಎಂದು ತಿಳಿದು ಅವುಗಳನ್ನು ಪರಿತ್ಯಜಿಸಬೇಕು. ಸ್ವವಿಹಿತವಾದಂತಹ ಧರ್ಮಾನುಷ್ಠಾನವನ್ನು ಕರ್ತವ್ಯ ಕರ್ಮ ಎಂದು ತಿಳಿದು ಸದಾಕಾಲ ಮಾಡುತ್ತಿರಬೇಕು. ಭಗವಂತನಲ್ಲಿ ವಿಶೇಷವಾಗಿ ಭಕ್ತಿ ಶ್ರದ್ಧಾಗಳಿಂದ ಯುಕ್ತನಾಗಿ ವರ್ತಿಸಬೇಕು. ಇಂತಹ ವ್ಯಕ್ತಿ ಅವಶ್ಯವಾಗಿ ಪರಮಪದವಾದಂತಹ ಮೋಕ್ಷವನ್ನು ಹೊಂದಿಯೇ ಹೊಂದುತ್ತಾನೆ ಎಂಬ ಮಾತನ್ನು ಭಾಗವತ ಬಹಳ ಸುಂದರವಾಗಿ ನಮಗೆ ತಿಳಿಸಿಕೊಟ್ಟಿದೆ. ಶ್ರೀಕೃಷ್ಣಾರ್ಪಣಮಸ್ತು.